ಹಲೋ ಗಾಯ್ಸ್, ವೆಲ್ಕಮ್ ಟು ಮ್ಯಾಸಿಕ್ಸ್ ಎಂ ಎಂ ಜೆ ಚಾನಲ್. ಸೊ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ನು ನೀವು ರೆಫರ್ ಮಾಡಿದ್ದೆ ಆದರೆ 60 out of 70 ಇನ್ ಫಿಸಿಕ್ಸ್, 90+ out of 100 ಇನ್ ಮ್ಯಾಥಮೆಟಿಕ್ಸ್, 100% ಸ್ಕೋರ್ ಮಾಡೇ ಮಾಡ್ತೀರಿ ಇನ್ ಥಿಯರಿ ಅಂಡ್ ನಾಟ್ ಓನ್ಲಿ ಇನ್ ಥಿಯರಿ. ಸಿಇಟಿ ಮತ್ತೆ ನೀಟ್ ಎಕ್ಸಾಮ್ ಮುಗಿಯೋವರೆಗೂ ನಮ್ಮ ಚಾನಲ್ ನಿಮ್ಮ ಜೊತೆ ಖಂಡಿತ ಇದ್ದೇ ಇರುತ್ತೆ. ಅಂಡ್ ನೀವು ನಮ್ಮ ಚಾನಲ್ ಜೊತೆ ಇರಲೇಬೇಕು. ದ ಮೇನ್ ಅಜೆಂಡಾ ಆಫ್ ದಿಸ್ ಚಾನಲ್ ಈಸ್ ಟ್ರಸ್ಟ್. ವೆಲ್ಕಮ್ ಟು ಮ್ಯಾಸಿಕ್ಸ್ ಎಂ ಎಂ ಜೆ ಚಾನಲ್. ಹಲೋ ಗಾಯ್ಸ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್. ಓಕೆ, ಸೊ ಇನ್ ಪ್ರೀವಿಯಸ್ ವಿಡಿಯೋ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್, ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ ಆಫ್ ದ ವೈರ್, ಕಾಂಬಿನೇಷನ್ ಆಫ್ ರೆಸಿಸ್ಟರ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್, ಸರ್ಕ್ಯೂಟ್ ಕನೆಕ್ಷನ್ಸ್ ಹೇಗೆ ಕೊಡೋದು, ದೆನ್ ವೈವೋ ಕ್ವೆಶನ್ಸ್ ಯಾವ ರೀತಿ ಕೇಳ್ತಾರೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಅಂಡ್ ಈ ವಿಡಿಯೋದಲ್ಲಿ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಂಡ್ ಕಾನ್ಕೇವ್ ಮಿರರ್ ಹೇಗೆ ಮಾಡೋದು, ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸರ್ ಅದನ್ನ ಸೆಟ್ ಮಾಡೋದು ಹೇಗೆ, ನಮಗೆ ಲೆಂತ್ ಗೊತ್ತಾಗಬಿಟ್ರೆ ನಾವು ಈಸಿಯಾಗಿ ಸೆಟ್ ಮಾಡ್ತೀವಿ ಸರ್, ಏನಾದ್ರೂ ಶಾರ್ಟ್ಕಟ್ ಹೇಳ್ಕೊಡಿ ಸರ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ಗೆ. ಎಸ್, 100% ಈ ವಿಡಿಯೋದಲ್ಲಿ ನಿಮಗೆ ನಾನು ಒಂದು ಶಾರ್ಟ್ಕಟ್ ಅನ್ನ ಹೇಳ್ಕೊಡ್ತೀನಿ. ಸೊ ಆ ಶಾರ್ಟ್ಕಟ್ ಅನ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಇಮೇಜ್ ಡಿಸ್ಟೆನ್ಸ್ ಅನ್ನ ಸೆಟ್ ಮಾಡಬಹುದು ಇನ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ. ಓಕೆ, ಸೊ ಮತ್ತೆ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಎಸ್, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್. ಓಕೆ, ಎಸ್. ಸೊ ಫಸ್ಟ್, ಇವಾಗ ಆಪ್ಟಿಕಲ್ ಬೆಂಚ್ ಇರುತ್ತೆ, ಇಸ್ ಇಟ್ ರೈಟ್? ಸೊ ಇನ್ ಆಪ್ಟಿಕಲ್ ಬೆಂಚ್ 1 meter ಸ್ಕೇಲ್ ಇರುತ್ತೆ, ಎಕ್ಸಾಕ್ಟ್ಲಿ 50 centimeter ಯು ಫಿಕ್ಸ್ ದ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸ್ ಅನ್ನ ಫಿಕ್ಸ್ ಮಾಡಿ. ಓಕೆ, ಸೊ ಆಫ್ಟರ್ ದಟ್ ಬಿಹೈಂಡ್ ದ ಕಾನ್ವೆಕ್ಸ್ ಲೆನ್ಸ್ ನೀವು ಸೊ ಆಬ್ಜೆಕ್ಟ್ ಪಿನ್ ಅನ್ನ ಪ್ಲೇಸ್ ಮಾಡಿ. ಸರ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಪ್ಲೇಸ್ ಮಾಡೋದು ಸರ್? ಎಕ್ಸಾಕ್ಟ್ಲಿ 16 centimeter ಸೆಟ್ ಮಾಡಿ. ಯಾಕೆ? ಸೊ ಇಫ್ ಇನ್ ಕೇಸ್ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ 10 centimeter ಆಗಿದ್ರೆ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಫೈಂಡ್ ಔಟ್ ಮಾಡ್ತೀವಿ ನಾವು, ಹೌದಾ? ಸೊ ಅಲ್ಲಿ 10 centimeter ಬಂದಿದ್ರೆ ಸೊ ಮೋರ್ ದಾನ್ ಫೋಕಲ್ ಲೆಂತ್ ವಿ ಶುಡ್ ಸೆಟ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಓಕೆ, ನೀವು 16 centimeter ಸೆಟ್ ಮಾಡಿದ್ರೆ ಸೊ ನಮಗೆ ಇಮೇಜ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದ ತಕ್ಷಣ ಈ ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಸೊ ಈ ರೀತಿ ಇನ್ವರ್ಟೆಡ್ ಇಮೇಜ್ ನಮಗೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಇಮೇಜ್ ಪಿನ್ ಅನ್ನ ತಗೊಳ್ಳಿ. ಸೊ ಇಮೇಜ್ ಪಿನ್ ಅನ್ನ ಇಲ್ಲಿ ಸೆಟ್ ಮಾಡಿ ಲೈಕ್ ದಿಸ್. ಸೊ ನೆಕ್ಸ್ಟ್ ಏನ್ ಮಾಡಬೇಕು ಸರ್? ಈ ಇಮೇಜ್ ಪಿನ್ ಅನ್ನ ನಿಮ್ಗೆ ಐಡೆಂಟಿಫೈ ಆಗ್ಲಿ ಅಂತ ಫುಲ್ ಡಾರ್ಕ್ ಕಲರ್ ಮಾಡ್ತೀರಿ. ಎಸ್, ಯಾ. ಸೊ ಲೆನ್ಸ್ ಅಲ್ಲಿ ಆಬ್ಜೆಕ್ಟ್ ಪಿನ್ ಅನ್ನ ಇನ್ವರ್ಟೆಡ್ ಇಮೇಜ್ ಇದೆ, ಇಲ್ಲಿ ಇಮೇಜ್ ಪಿನ್ ಅನ್ನ ತಗೊಂಡಿದ್ದೇನೆ. ಸೊ ಈ ಲೆಂತ್ ಅನ್ನ ನೀವು ವೇರಿ ಮಾಡ್ತಾ ಇದ್ದಾಗೆ ಸೊ ಇಲ್ಲಿದೆಯಲ್ಲ ಈ ಪಿನ್ ನ ಟಿಪ್, ಸೊ ಇಲ್ಲಿ ಫಾರ್ಮೇಶನ್ ಆಗಿರುವಂತಹ ಟಿಪ್ ಗೆ ಈ ರೀತಿ ಸ್ಟ್ರೈಟ್ ಆಗಿ ಕೋಯಿನ್ ಸೈಡ್ ಆಗುತ್ತೆ. ಓಕೆ, ಸೊ ಈ ರೀತಿ ಯಾವಾಗ ಸ್ಟ್ರೈಟ್ ಆಗಿ ಕೋಯಿನ್ ಸೈಡ್ ಆಗುತ್ತೋ ನಿಮ್ಮ ಐನ ಲೆಫ್ಟ್ ರೈಟ್ ಸ್ವಲ್ಪ ಮೂವ್ ಮಾಡಿದ್ರೆ ಎರಡೂ ಟಿಪ್ ಗಳು ಕೂಡ ಜೊತೆಲಿ ಈ ರೀತಿನೇ ಮೂವ್ ಆಗುತ್ತೆ. ಸೊ ಅದು ವಿತೌಟ್ ಪ್ಯಾರಲೆಕ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ವಿತೌಟ್ ಪ್ಯಾರಲೆಕ್ಸ್ ಬೋತ್ ದ ಟಿಪ್ಸ್ ಮೂವ್ಸ್ ಲೈಕ್ ದಿಸ್, ಸೊ ನೀವು ಅವಾಗ ಇಮೇಜ್ ಡಿಸ್ಟೆನ್ಸ್ ಅನ್ನ ತಗೋತೀರಿ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ ಈ ಪಿನ್ ಅನ್ನ ಪ್ಲೇಸ್ ಮಾಡಿದೀವಲ್ಲ, ಎಸ್, ದಿಸ್ ಇಸ್ ದ ಇಮೇಜ್ ಡಿಸ್ಟೆನ್ಸ್ ರೆಪ್ರೆಸೆಂಟೆಡ್ ಬೈ ವೇವ್. ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇಲ್ಲೇ ಕನ್ಫ್ಯೂಸ್ ಆಗೋದು, ಸರ್ ಇದನ್ನ ಸೆಟ್ ಮಾಡಕ್ ಹೋಗ್ತೀವಿ ಬಟ್ ನಾವ್ ಎಷ್ಟೇ ವೇರಿ ಮಾಡಿದ್ರು ಸೊ ಆಕ್ಯೂರೇಟ್ ಆಗೋದು ಕೋಇನ್ಸೈಡ್ ಆಗೋದೇ ಇಲ್ಲ ಸರ್. ಸೊ ಕಾಲೇಜಲ್ಲಿ ಬೈತಾ ಇರ್ತಾರೆ ಲೆಕ್ಚರರ್ಸ್ ನಮ್ಗೆ. ಸೊ ಒಂದು ಪರ್ಟಿಕ್ಯುಲರ್ ಲೆಂತ್ ಕೊಟ್ಬಿಟ್ರೆ ನಮ್ಗೆ ನಾವ್ ಈಸಿಯಾಗಿ ಸೆಟ್ ಮಾಡ್ಬಿಡ್ತೀವಿ ಸರ್, ಒಳ್ಳೆ ಮಾರ್ಕ್ಸ್ ತಗೊಂಡ್ಬಿಡ್ತೀವಿ ಸರ್. ಎಸ್, ಸೊ ಹೇಗೆ ಸೆಟ್ ಮಾಡೋದು ಒಂದು ಬ್ಯೂಟಿಫುಲ್ ಹಿಂಟ್ ಹೇಳ್ಕೊಡ್ತೀನಿ. ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ, ದೆನ್ ಫೈನಲ್ ಎಕ್ಸಾಮ್ ಅಲ್ಲಿ ಲ್ಯಾಬ್ ಎಕ್ಸಾಮ್ ಅಲ್ಲಿ ಇದನ್ನ ನೀವು ಮಾಡಬೇಕಾದ್ರೆ ಸೊ ಪೆನ್ಸಿಲ್ ಅಲ್ಲಿ ಫಸ್ಟ್ ನಾನು ಹೇಗೆ ಕೊಟ್ಟಿದ್ದೀನಲ್ಲ ಐಡಿಯಾ ಆ ರೀತಿ ಮಾಡಿಕೊಂಡು ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಬಿಡಿ. ಓಕೆ, ಬಟ್ ಎಕ್ಸಾಮಿನರ್ ನೋಡಬಾರದು, ಆಯ್ತಾ? ಸೊ ಇವಾಗ ಯು ಇನ್ ಸೆಂಟಿಮೀಟರ್, ವಿ ಇನ್ ಸೆಂಟಿಮೀಟರ್, ದಿಸ್ ಇಸ್ ದ ಟ್ಯಾಬ್ಯುಲರ್ ಕಾಲಮ್, ಇಸ್ ಇಟ್ ರೈಟ್? ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ -16 centimeter ಇದೆ, ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಎಫ್ ಇಸ್ ಈಕ್ವಲ್ ಟು 10 centimeter, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇಸ್ ಈಕ್ವಲ್ ಟು 16 centimeter, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಅನ್ನ ಕನ್ಸಿಡರ್ ಮಾಡೋ ನೆಸೆಸಿಟಿ ಇಲ್ಲ. ನಮ್ಗೆ ಏನ್ ಬೇಕು? ವಿ, ಇಮೇಜ್ ಡಿಸ್ಟೆನ್ಸ್ ಬೇಕು.
Is it right? So we know one formula. NPDA formula. So 1 by F is equal to 1 by U plus 1 by V. Is it right? So this formula use maadkondu image distance na find out maadbidi. Hege sir, image distance bekalva. So 1 by V is equal to 1 by F minus 1 by U anta agutte. Substitute the values. 1 by V is equal to 1 by 10 minus 1 by 16, LCM tagiri, LCM is 80, then, so, numerator lane barutha, so, 8 minus 5, okay, so, 8 minus 5 is, 1 by V is equal to, 8 minus 5 is 3, divided by 80, okay, then, so, 1 by V is equal to 3 by 80, then, V is equal to, 80 by 3, then V is equal to 26.5 centimeter. Okay, so this is the image distance. Write it here, 26.5 centimeter. Exactly, the distance between the lens and the image pin. Neevu 26.5 centimeter ge set madidre. So image pin and mirror lens alli kaanustha iruvantaha inverted image na ಟಿಪ್ ಗೆ 100% ಫೋಕಸ್ ಆಗಿರುತ್ತೆ ಅಥವಾ ಮ್ಯಾಕ್ಸಿಮಮ್ 1 ಸೆಂಟಿಮೀಟರ್ ವೇರಿ ಇರಬಹುದು ಓಕೆ ಸೊ ಇನ್ ದಿಸ್ ವೇ ಈ ಮೆಥಡ್ ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಇಮೇಜ್ ಡಿಸ್ಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಸೊ ಆ ಪರ್ಟಿಕ್ಯುಲರ್ ಲೆಂತ್ ಗೆ ನೀವು ಈ ಪಿನ್ ಅನ್ನು ಫಿಕ್ಸ್ ಮಾಡಿದ್ರೆ 100% ಎರಡು ಕೂಡ ಏನಾಗಿರುತ್ತೆ ಫೋಕಸ್ ಆಗಿರುತ್ತೆ ಓಕೆ ದೆನ್ ಮ್ಯಾಕ್ಸಿಮಮ್ 1 or 2 ಸೆಂಟಿಮೀಟರ್ ವೇರಿ ಇರಬಹುದು ಓಕೆ ಸ್ವಲ್ಪ ಸ್ವಲ್ಪ ಜಾಸ್ತಿಗೆ ಸೆಟ್ ಆಗ್ಬೋದು ಸ್ವಲ್ಪ ಕಡಿಮೆಗೆ ಸೆಟ್ ಆಗ್ಬೋದು ಅದನ್ನು ಈಸಿಯಾಗಿ ನೀವು ವೇರಿ ಮಾಡ್ಕೋಬಹುದು ಎಸ್ ದಿಸ್ ಈಸ್ ದ ಮೆಥಡ್ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ದೆನ್ ಇಲ್ಲಿ ಗ್ರಾಫ್ ಇದೆ ಓಕೆ ಸರ್ ಆ ಗ್ರಾಫ್ನ ಮಾಡೋದು ಹೇಗೆ ಸರ್ ವೆರಿ ವೆರಿ ಸಿಂಪಲ್ ಎಸ್ ಸೊ ಆಫ್ ಕೋರ್ಸ್ ವಿ ನೋ ವೆರಿ ವೆಲ್ ಸೊ ನಮಗೆ 4 ಕ್ವಾಡ್ರೆಂಟ್ಸ್ ಬರುತ್ತೆ ಹೌದಾ ಯಾ ಫಸ್ಟ್ ಕ್ವಾಡ್ರೆಂಟ್ ಪಾಸಿಟಿವ್ ಪಾಸಿಟಿವ್ ನೆಕ್ಸ್ಟ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಕಾರ್ಡಿಂಗ್ ಟು ಕಾರ್ಟೇಶಿಯನ್ ಸೈನ್ ಕನ್ವೆನ್ಷನ್ ನೆಗೆಟಿವ್ ಇದೆ ಇಮೇಜ್ ಪಾಸಿಟಿವ್ ಇದೆ ಸೊ ನೆಗೆಟಿವ್ ಪಾಸಿಟಿವ್ ಯಾವ ಕ್ವಾಡ್ರೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಹಾಗಾಗಿ ಸೊ ರಿಮೈನಿಂಗ್ ಇದನ್ನ ರಬ್ ಮಾಡಿಬಿಡಿ ಸೆಕೆಂಡ್ ಕ್ವಾಡ್ರೆಂಟ್ ಗ್ರಾಫ್ನ ವಿ ಶುಡ್ ಪ್ಲಾಟ್ ಓಕೆ ಸೊ ಝೀರೋ ಅಲಾಂಗ್ ವೈ ಆಕ್ಸಿಸ್ ಸೊ ನೀವು ಸಮ್ ರೀಡಿಂಗ್ಸ್ನ ತಗೋತೀರಿ ಸ್ಕೇಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಸಮ್ ವ್ಯಾಲ್ಯೂಸ್ನ ತಗೋತೀರಿ ವಿ ಗೆಟ್ ದ ಕರ್ವ್ ಲೈಕ್ ದಿಸ್ ಒಂದು ಕರ್ವ್ ಬರುತ್ತೆ ನಮಗೆ ಓಕೆ ಸೊ ಆಫ್ಟರ್ ಗೆಟ್ ದ ಕರ್ವ್ ಎಕ್ಸಾಕ್ಟ್ಲಿ 45 ಸೆಂಟಿಮೀಟರ್ಗೆ ಫ್ರಮ್ ದ ಆರಿಜಿನ್ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಲೈಕ್ ದಿಸ್ ಓಕೆ ಸರ್ 45 ಡಿಗ್ರಿ ಹೇಗೆ ಕಟ್ ಮಾಡೋದು ಎಸ್ ಈ ರೀತಿ ಬಾಕ್ಸಸ್ ಇರುತ್ತಲ್ಲ ಸೊ ಆ ಸೆಂಟರ್ಗೆ ನೀವು ಒಂದು ಲೈನನ್ನು ಡ್ರಾ ಮಾಡಿದ್ರೆ ಅದು 45 ಡಿಗ್ರಿಲೇ ಇರುತ್ತೆ ದೆನ್ ಸೊ ಈ ಕೋಯಿನ್ಸೈಡ್ ಪಾಯಿಂಟಿಂದ ವೈ ಆಕ್ಸಿಸ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಿ ದಟ್ ಒನ್ ಟೇಕನ್ ಆಸ್ ಎ ದೆನ್ ಇದೇ ಪಾಯಿಂಟಿಂದ ಎಕ್ಸ್ ಆಕ್ಸಿಸ್ಗೆ ಒಂದು ಲೈನನ್ನು ಡ್ರಾ ಮಾಡಿ ದಿಸ್ ಪಾಯಿಂಟ್ ಟೇಕನ್ ಆಸ್ ಬಿ ನೆಕ್ಸ್ಟ್ ಓ ಎ ಆ್ಯಂಡ್ ಓ ಬಿ ಲೆಂತ್ ಎಷ್ಟಿದೆ ಅನ್ನೋದನ್ನ ಮೆಷರ್ ಮಾಡ್ಕೊಳ್ಳಿ ಯೂಸಿಂಗ್ ದ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು ಓ ಎ ಪ್ಲಸ್ ಓ ಬಿ ಡಿವೈಡೆಡ್ ಬೈ 4 ಅಪ್ಲೈ ಮಾಡಿದ್ರೆ ಯು ಗೆಟ್ ಎಕ್ಸಾಕ್ಟ್ಲಿ 10 ಸೆಂಟಿಮೀಟರ್ ಸರ್ 10 ಸೆಂಟಿಮೀಟರೇ ಬರುತ್ತಾ No, so 10% error is okay in physics lab, okay? For example, 9 centimeter bantu, 11 centimeter bantu, no problem, barbahudu. So, yenadru focal length of the lens 10 centimeter tu kotti idre. In somewhere 15 centimeter kotti bidtare. So, avaga neevu f is equal to 15 anta barkobeku. Adi hege gotagutte sir? So, ondu distinct method anta find maadi, alli approximate focal length na find out maadtivi. ಇಸ್ ಇಟ್ ರೈಟ್ ಎಸ್ ಒಂದು ಡಿಸ್ಟಿಂಕ್ಟ್ ಮೆಥಡ್ ಅಂತ ಮಾಡಿ ಅಲ್ಲಿ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡ್ತೀವಿ ಹೌದಾ ಸೊ ಆ ಮೆಥಡನ್ನು ಯೂಸ್ ಮಾಡಿಕೊಂಡು ನೀವು ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತನ್ನು ಫೈಂಡ್ ಔಟ್ ಮಾಡ್ಕೊಂಡಿರಬೇಕು ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ನೆಕ್ಸ್ಟು ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ಗೆ ಹೋಗೋಣ ಇಲ್ಲಿ ತುಂಬಾ ಕನ್ಫ್ಯೂಸ್ ಆಗುತ್ತೆ ಸ್ಟೂಡೆಂಟ್ಸ್ಗೆ ಕರೆಕ್ಟಾಗಿ ಕಾನ್ಸಂಟ್ರೇಷನ್ ಮಾಡಿ ನೋಡ್ಕೊಳ್ಳಿ focal length of concave mirror okay so let us go to the next one focal length of concave mirror so illu kuda optical bench irutte so 0 centimeter at last 100 centimeter is it right exactly 100 centimeter alli
ಓಕೆ ಎಕ್ಸಾಕ್ಟ್ಲಿ 100 ಸೆಂಟಿಮೀಟರಲ್ಲಿ ನೀವು ಕಾನ್ಕೇವ್ ಮಿರರನ್ನು ಪ್ಲೇಸ್ ಮಾಡಿ ಲೈಕ್ ದಿಸ್ ಎಕ್ಸಾಕ್ಟ್ಲಿ 100 ಸೆಂಟಿಮೀಟರಲ್ಲಿ ಕಾನ್ಕೇವ್ ಮಿರರನ್ನು ಪ್ಲೇಸ್ ಮಾಡಿ ನೆಕ್ಸ್ಟ್ ಆಫ್ಟರ್ ದಟ್ ಇನ್ ಫ್ರಂಟ್ ಆಫ್ ಕಾನ್ಕೇವ್ ಮಿರರ್ ಓಕೆ ಸೊ ಒಂದು ಇಮೇಜ್ ಆಬ್ಜೆಕ್ಟ್ ಪಿನ್ನ ಇಡಿ ಎಸ್ ದಿಸ್ ಇಸ್ ದ ಆಬ್ಜೆಕ್ಟ್ ಪಿನ್ ಸೊ ಈ ಆಬ್ಜೆಕ್ಟ್ ಪಿನ್ ನೀವು ಪ್ಲೇಸ್ ಮಾಡಿದ ತಕ್ಷಣ ಈ ಕಾನ್ಕೇವ್ ಮಿರರಲ್ಲಿ ಇನ್ವರ್ಟೆಡ್ ಇಮೇಜ್ ಫಾರ್ಮೇಷನ್ ಆಗುತ್ತೆ ಈ ರೀತಿ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಸೊ ಅನದರ್ ಒನ್ ಪಿನ್ನನ್ನು ತಗೊಳ್ಳಿ ಓಕೆ ಸೊ ಆಬ್ಜೆಕ್ಟ್ ಪಿನ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡ್ ಸೊ ಇನ್ನೊಂದು ಪಿನ್ನನ್ನು ಪ್ಲೇಸ್ ಮಾಡಿ ಅದನ್ನು ಇಮೇಜ್ ಪಿನ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಸೊ ಇದು ಮಿರರ್ ಆಗಿರೋದ್ರಿಂದ ಈ ಪಿನ್ ಇದೆಯಲ್ಲ ಇದರ ಇನ್ವರ್ಟೆಡ್ ಇಮೇಜು ಕೂಡ ಈ ರೀತಿ ಫಾರ್ಮೇಷನ್ ಆಗಿರುತ್ತೆ ಮಿರರಲ್ಲಿ ಆದರೆ ನೀವು ಇದನ್ನು ನೆಗ್ಲೆಕ್ಟ್ ಮಾಡಿ ಕನ್ಸಿಡರ್ ಮಾಡಬೇಡಿ ಇಲ್ಲ ರಬ್ ಮಾಡಿದ್ದೀನಿ ಅಲ್ಲಿ ರಬ್ ಮಾಡೋಕ್ಕಾಗಲ್ಲ ಆದರೂ ಇದನ್ನು ನೀವು ಕನ್ಸಿಡರ್ ಮಾಡಬೇಡಿ ನೆಕ್ಸ್ಟ್ ಏನು ಮಾಡಬೇಕು ಸರ್ ಎಸ್ ಈ ಇಮೇಜ್ ಪಿನ್ನ ಟಿಪ್ ಇದೆಯಲ್ಲ ಸೊ ಈ ಟಿಪ್ಪು ಮಿರರಲ್ಲಿ ಫಾರ್ಮೇಷನ್ ಆಗಿರುವಂತಹ ಆಬ್ಜೆಕ್ಟ್ ಇಮೇಜ್ನ ಟಿಪ್ಗೆ ಈ ರೀತಿ ಕೋಯಿನ್ಸೈಡ್ ಮಾಡಿ ಓಕೆ ಸೊ ಕೋಯಿನ್ಸೈಡ್ ಮಾಡಿ ವಿತೌಟ್ ಪ್ಯಾರಲ್ಯಾಕ್ಸ್ ಎಸ್ ಇದು ಆಬ್ಜೆಕ್ಟ್ ಪಿನ್ನ ಟಿಪ್ ಮಿರರ್ ಒಳಗಡೆ ಫಾರ್ಮೇಷನ್ ಆಗಿದೆ ಇದು ಇಮೇಜ್ ಪಿನ್ ಎರಡನ್ನು ಕೂಡ ಈ ರೀತಿ ಕೋಯಿನ್ಸೈಡ್ ಮಾಡಿ ವಿತೌಟ್ ಪ್ಯಾರಲ್ಯಾಕ್ಸ್ ಎರಡು ಕೂಡ ಈ ಥರ ಜೊತೆಲೆ ಮೂವ್ ಆಗಬೇಕು ಸೊ ಜೊತೆಲೆ ಮೂವ್ ಆದಮೇಲೆ ಯು ಶುಡ್ ಟೇಕ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ಸೊ ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ನ ಮೊದಲೇ ಸೆಟ್ ಮಾಡೋ ನೆಸೆಸಿಟಿ ಇಲ್ಲ ಇನ್ ಸಮ್ ಕಾಲೇಜಸ್ಸಲ್ಲಿ ಮೊದಲೇ ಸೆಟ್ ಮಾಡಿರ್ತಾರೆ ಆವಾಗಲೇ ಕನ್ಫ್ಯೂಷನ್ಸ್ ಆಗುತ್ತೆ ನಿಮಗೆ ಮೊದಲೇ ಸೆಟ್ ಮಾಡೋಕ್ಕೆ ಹೋಗಲೇಬೇಡಿ ಓಕೆ ನಾರ್ಮಲಾಗೆ ಸೊ ರ್ಯಾಂಡಮಾಗೆ ಆಬ್ಜೆಕ್ಟನ್ನು ಪ್ಲೇಸ್ ಮಾಡಿ ದೆನ್ ಅದಕ್ಕೆ ಇಮೇಜ್ ಪಿನ್ನ ಇಟ್ಟು ಇಲ್ಲಿ ಟಿಪ್ಸನ್ನು ಕೋಯಿನ್ಸೈಡ್ ಮಾಡಿ ಸೊ ಎರಡೂ ಟಿಪ್ ಕೋಯಿನ್ಸೈಡ್ ಆದಮೇಲೆ ವಿತೌಟ್ ಪ್ಯಾರಲ್ಯಾಕ್ಸ್ ಮೂವ್ ಆಗ್ತಿದೆ ಅಂದಮೇಲೆ ನೀವು ಸೊ ಮಿರರ್ ಇಂದ ಆಬ್ಜೆಕ್ಟ್ ಇರುವಂತಹ ಡಿಸ್ಟೆನ್ಸ್ನ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ತಗೊಳ್ಳಿ ಸೊ ಮಿರರ್ ಇಂದ ಇಮೇಜ್ ಪಿನ್ಗೆ ಇರುವಂತಹ ಡಿಸ್ಟೆನ್ಸ್ನ ಇಮೇಜ್ ಡಿಸ್ಟೆನ್ಸ್ ಅಂತ ತಗೊಳ್ಳಿ ಎಂಟರ್ ಇಂಟು ದ ಟ್ಯಾಬ್ಯುಲರ್ ಕಾಲಮ್ ಇದೇ ರೀತಿ 3 ಟ್ರಯಲ್ಸನ್ನು ಮಾಡಬೇಕು ಓಕೆ ಅಕಾರ್ಡಿಂಗ್ ಟು ದ ಕಾರ್ಟೀಶಿಯನ್ ಸೈನ್ ಕನ್ವೆನ್ಷನ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಶುಡ್ ಬಿ ಇನ್ ನೆಗೆಟಿವ್ ಇಮೇಜ್ ಡಿಸ್ಟೆನ್ಸ್ ಆಲ್ಸೋ ಇನ್ ನೆಗೆಟಿವ್ ದಟ್ಸ್ ಆಲ್ ಸೊ ಒಂದು ಫಾರ್ಮುಲಾ ಇರುತ್ತೆ ಆ ಫಾರ್ಮುಲಾಗೆ ನೀವು ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ ಡಿಸ್ಟೆನ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಯು ಗೆಟ್ ದ ರಿಸಲ್ಟ್ ದಟ್ಸ್ ಆಲ್ ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೋಕಲ್ ಲೆಂತ್ ಆಫ್ ಕಾನ್ಕೇವ್ ಮಿರರ್ ದೆನ್ ನೆಕ್ಸ್ಟು ಸರ್ ವೈವೋ ಕ್ವಶನ್ಸ್ ಹೇಗಿರುತ್ತೆ ಸರ್ ಸೊ ಎರಡಕ್ಕೂ ಕೂಡ ಆಲ್ಮೋಸ್ಟ್ ವೈವೋ ಕ್ವಶನ್ಸ್ ಸೇಮ್ ಇರುತ್ತೆ ಓಕೆ ಸೊ ಕಾನ್ಕೇವ್ ಮಿರರ್ಗಾಗಿರಲಿ ಕಾನ್ವೆಕ್ಸ್ ಲೆನ್ಸ್ಗಾಗಿರಲಿ ಆಲ್ಮೋಸ್ಟ್ ವೈವೋ ಕ್ವಶನ್ಸ್ ಸೇಮ್ ಇರುತ್ತೆ ಹೇಗಿರುತ್ತೆ ಸರ್ ಎಸ್ ಲೆಟ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ನೌ ವೈವೋ ಕ್ವಶನ್ಸ್ ಓಕೆ ಸೊ ಹೇಗಿರುತ್ತೆ ವೈವೋ ಕ್ವಶನ್ಸ್ ಅಂತಂದರೆ ಸೊ ಫಸ್ಟ್ ಕ್ವಶನ್ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಮೀನ್ಸ್ ವಾಟ್ ಸರ್ ಸೊ ಇದು ಫಸ್ಟ್ ಕ್ವಶನ್ ಆಗಿರುತ್ತೆ ರೇ ಆಪ್ಟಿಕ್ಸಲ್ಲಿ ಓದಿರ್ತೀರಿ ಓಕೆ ಸೆಕೆಂಡ್ ಕ್ವಶನ್ ರಿಫ್ರ್ಯಾಕ್ಷನ್ ಸೊ ರಿಫ್ರ್ಯಾಕ್ಷನ್ ಅಂತಂದ್ರೇನು ಇದು ಸೆಕೆಂಡ್ ಕ್ವಶನ್ ಆಗಿರುತ್ತೆ ದೆನ್ ಥರ್ಡ್ ಕ್ವಶನ್ ಸ್ನೆಲ್ಸ್ ಲಾ ಸೊ ಸ್ಟೇಟ್ ಸ್ನೆಲ್ಸ್ ಲಾ ಕೇಳಬಹುದು ದೆನ್ ಫೋರ್ತ್ ಕ್ವಶನ್ ಸೊ ಅ ಲಾಸ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಸೊ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಲಾಸ್ಗಳನ್ನ ಕೇಳ್ಬೋದು ಓಕೆ ದೆನ್ ಮ್ಯಾಕ್ಸಿಮಮ್ ಕೇಳೋದು ಫಿಫ್ತ್ ಕ್ವಶನ್ ಕಾನ್ವೆಕ್ಸ್ ಲೆನ್ಸ್ ಸೊ ಕನ್ವರ್ಜಿಂಗ್ ಮಿರರ್ ಕನ್ವರ್ಜಿಂಗ್ ಲೆನ್ಸಾ ಡೈವರ್ಜಿಂಗ್ ಲೆನ್ಸ್ ಅಂತ ಕೇಳ್ತಾರೆ ಸೊ ಕಾನ್ವೆಕ್ಸ್ ಲೆನ್ಸ್ ಇಸ್ ಅ ಕನ್ವರ್ಜಿಂಗ್ ಲೆನ್ಸ್ ಅಂತ ಹೇಳಬೇಕು ಸೊ ನೆಕ್ಸ್ಟು ಕಾನ್ಕೇವ್ ಮಿರರ್ಗೆ ಬರ್ತೀರಿ ಓಕೆ ಸೊ ಕಾನ್ಕೇವ್ ಮಿರರ್ ಕನ್ವರ್ಜಿಂಗ್ ಮಿರರ ಡೈವರ್ಜಿಂಗ್ ಮಿರರ ಅಂತ ಕೇಳ್ತಾರೆ ನೀವು ಅವಾಗ ಕನ್ವರ್ಜಿಂಗ್ ಮಿರರ್ ಅಂತ ಹೇಳಬೇಕು ನೆಕ್ಸ್ಟ್ ಯಾವ ರೀತಿ ಕೇಳ್ತಾರೆ ಕ್ವಶನ್ ಅಂತಂದರೆ ಸೊ ಫೋಕಲ್ ಲೆಂತ್ ಮೀನ್ಸ್ ವಾಟ್ ಸೊ ಫೋಕಲ್ ಲೆಂತ್ ಅಂದ್ರೇನು ಪ್ರಿನ್ಸಿಪಲ್ ಫೋಕಸ್ ಅಂದ್ರೇನು ಸೆಂಟರ್ ಆಫ್ ಕರ್ವೇಚರ್ ಮೀನ್ಸ್ ವಾಟ್ ರೇಡಿಯಸ್ ಆಫ್ ಕರ್ವೇಚರ್ ಮೀನ್ಸ್ ವಾಟ್ ಪೋಲ್ ಅಂದರೆ ಏನು ಎಲ್ಲ ಕ್ವಶನ್ಸನ್ನು ಕೇಳ್ತಾರೆ ನೆಕ್ಸ್ಟ್ ಟೈಪ್ 8th ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂದರೆ ಸೊ ಆಬ್ಜೆಕ್ಟನ್ನು ನಾನು ಎಫ್ ಅಲ್ಲಿ ಫೋಕಸ್ ಮಾಡಿದ್ರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಫೋಕಸ್ ಮಾಡಿದ್ರೆ ಅಥವಾ ಆಬ್ಜೆಕ್ಟ್ನ ಇನ್ಫಿನಿಟಿಲಿ ಇಟ್ಟರೆ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ರೇ ಆಪ್ಟಿಕ್ಸಲ್ಲಿ ಓದಿದ್ದೀರಿ ಇಸ್ ಇಟ್ ರೈಟ್ ಅದನ್ನು ನೋಡ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸೆಕೆಂಡ್ ಪಿ ಯು ಸಿಲಿ ಆ ಕಾನ್ಸೆಪ್ಟ್ ಸಿಗಲಿಲ್ಲ ಅಂದರೆ 10th ICSE ಸಿಲಬಸ್ಸಲ್ಲಿದೆ ಅಥವಾ ಸ್ಟೇಟ್ ಬೋರ್ಡ್ ಸಿಲಬಸ್ಸಲ್ಲೂ ಇದೆ ಅದನ್ನು ಒಂದ್ಸಲ ನೋಡ್ಕೊಳ್ಳಿ ಸೊ ಆಬ್ಜೆಕ್ಟ್ನ ನಾವು ಎಲ್ಲಿ ಪ್ಲೇಸ್ ಮಾಡ್ತೀವಿ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಬೋತ್ ಇನ್ ಕಾನ್ವೆಕ್ಸ್ ಆ್ಯಂಡ್ ಕಾನ್ಕೇವ್ ಮಿರರಲ್ಲಿ ಅದನ್ನು ರೆಫರ್ ಮಾಡಿ ನೆಕ್ಸ್ಟ್ ಸೊ 9th ಕ್ವಶನ್ ಯಾವ ರೀತಿ ಕೇಳ್ಬೋದು ಅಂತ ಅಂದರೆ ಸೊ ಕಾನ್ವೆಕ್ಸ್ ಲೆನ್ಸಲ್ಲಿ ಸೊ ವಿಚ್ ಟೈಪ್ ಆಫ್ ಇಮೇಜ್ ಇಸ್ ಫಾರ್ಮಡ್
ಇನ್ ಕಾನ್ಕೇವ್ ಮಿರರ್ ವಿಚ್ ಟೈಪ್ ಆಫ್ ಇಮೇಜ್ ಇಸ್ ಫಾರ್ಮ್ಡ್ ಅಂತ ಕೇಳ್ತಾರೆ, ಅದನ್ನು ಆನ್ಸರ್ ಮಾಡಬೇಕು ನೀವು. ದೆನ್ ಲಾಸ್ಟ್ ಟೈಪ್ ಯಾವುದಪ್ಪ ಅಂತಂದರೆ ಫೋಕಲ್ ಲೆಂತ್. ಸೊ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ? ಸೊ ಫೋಕಲ್ ಲೆಂತ್ ಇಸ್ ಡಿಪೆಂಡ್ಸ್ ಆನ್ ಮೀಡಿಯಂ. Is it right? The focal length is depends on surrounding. The focal length is depends on material. And the focal length is depends on color or wavelength of light mele depend agirutte. Adanna maribedi aitha. So ishtu main age ee eradu experiments alli keluvantaha vivo questions agirutte. Only 4 questions keltare, ellavannu kelala. Neevu answer madidre saaku aitha. And yavude karanakku exam alalli so ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಹತ್ರ ಆಟಿಟ್ಯೂಡ್ ಆಗಿರಲಿ, ಸೊ ರಫ್ನೆಸ್ ಆಗಿರಲಿ ತೋರ್ಸೋಕೆ ಹೋಗ್ಬೇಡಿ, ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿ. ಓಕೆ, ಎಸ್, ದಿಸ್ ಈಸ್ ಆಲ್ ಅಬೌಟ್ ದ ಫೋಕಲ್ ಲೆಂತ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ಕೇವ್ ಮಿರರ್. ಇದಕ್ಕೂ ಮೊದಲೇ ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಆ್ಯಂಡ್ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ವೈವ ಕ್ವಶನ್ಸನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡದೆ ಚಾನಲ್ನ ನೋಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. Bye bye. See you.